ಅಮ್ಮ ಈ ದಿನ ಯಾವ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀರಾ? ತುಂಬ ದಿನನಿತ್ಯದಲ್ಲಿ ಎಲ್ಲರಿಗೂ ಇರತಕ್ಕಂತಹ ಸಮಸ್ಯೆಯ ಬಗ್ಗೆ ಹೇಳೋಣ. ನೋಡಿ, ಎಲ್ಲರಿಗೂ ಈ ದಿವಸ ಕೂದಲು ಉದುರೋದು ತುಂಬ ದೊಡ್ಡ ಸಮಸ್ಯೆ. ಹೌದಮ್ಮ, ಖಂಡಿತ. ಯಾರನ್ನು ಕೇಳಲೇ ನನಗೆ ತುಂಬ ಕೂದಲು ಉದುರುತ್ತೆ, ಯಾವ ಎಣ್ಣೆ ಹಚ್ಚಿದ್ರು ಏನೂ ಆಗ್ತಾಯಿಲ್ಲ, ಏನಾರು ಹೇಳಿ ಏನಾರು ಹೇಳಿ ಅಂತಿರ್ತಾರೆ. ಶಾಂಪು ಚೇಂಜ್ ಮಾಡ್ತಿರ್ತಾರೆ, ಎಲ್ಲ ಬದಲಾಯಿಸ್ತಾ ಇರ್ತಾರೆ, ಎಲ್ಲ ಹೊಸ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ, ಯಾವುದರಲ್ಲೂ ಪ್ರಯೋಜನ ಆಗ್ತಾಯಿಲ್ಲ ಅಂತಾರೆ. ಇಷ್ಟೊಂದು ಸಮಸ್ಯಾತ್ಮಕವಾಗಿರ್ತಕ್ಕಂತಹ ಈ ಕೂದಲು ಉದುರುವಿಕೆಗೆ ಸುಲಭವಾಗಿರುವಂಥದ್ದು, ಸರಳವಾಗಿರುವಂಥದ್ದು, ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಒಂದು ಸಣ್ಣ ಪ್ರಯೋಗ ಹೇಳ್ತೀನಿ. ಅಷ್ಟನ್ನು ಮಾಡಿಕೊಳ್ಳಿ, ಬಹುಶಃ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಏನು ಮಾಡೋದು, ದಿನ ಬೆಳಗ್ಗೆ ಬಾಗಿಲಲ್ಲಿ ಬಂದರೆ ಸೊಪ್ಪಿನವ್ರು ಬರ್ತಾರೆ. ಒಂದು ಕಟ್ಟು ದಂಟಿನ ಸೊಪ್ಪು ತೆಗೆದುಕೊಳ್ಳಿ, ಅಥವಾ ಒಂದು ಕಟ್ಟು ಈ ಕಿರಿಕಿರೆ ಸೊಪ್ಪು ಅಂತೀವಿ, ಮತ್ತು ಚಿಲ್ಕರವೆ ಸೊಪ್ಪು ಅಂತಾರೆ ಕೆಲವು ಕಡೆ, ಕೆಲವು ಕಡೆ ಕಿರಿಕ್ಸಾಲೆ ಸೊಪ್ಪು ಅಂತಾರೆ, ಇವೆಲ್ಲವೂ ಒಂದೇ. ಅಥವಾ ಈ ಸೊಪ್ಪು ಅಥವಾ ಆ ಸೊಪ್ಪು ಯಾವುದಾದ್ರೂ ತೆಗೆದುಕೊಳ್ಳಿ, ಅಥವಾ ಎರಡು ಸಿಕ್ಕಿದ್ರೆ ಎರಡು ತಗೊಳ್ಳಿ. ಎರಡನ್ನು ಕೂಡ ಚೆನ್ನಾಗಿ ತೊಳೆದು ಬೇರು ಈರು ಎಲ್ಲ ಸೇರಿಸಿ ಮಣ್ಣಿಲ್ದಂಗೆ ಚೆನ್ನಾಗಿ ತೊಳೆದ್ಬಿಟ್ಟು ನುಣ್ಣಿಗೆ ರುಬ್ಬಿಕೊಳ್ಳಿ. ಅದನ್ನು ರುಬ್ಬಿಟ್ಕೊಂಡು ತಲೆಯ ಕೂದಲನ್ನು ಪದರ ಪದರವಾಗಿ ಬಿಡಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಳಿ. ಇಲ್ಲಾಂದರೆ ಕೂದಲಿಗೆಲ್ಲ ಅದು ಹಿಡ್ಕೊಳ್ಳುತ್ತೆ. ಅದನ್ನು ಚೆನ್ನಾಗಿ ಹಚ್ಚುತ್ತಾ ಬರಬೇಕು, ಎಲ್ಲ ಭಾಗಕ್ಕೂ ಹಚ್ಕೊಳ್ಳೋದು. ಹಚ್ಚಿ ಬಿಟ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ನಂತರ ತಲೆಯ ಕೂದಲನ್ನು ಸ್ವಚ್ಛ ಮಾಡ್ಕೊಳ್ಳೋದು. ಈ ರೀತಿ ಪ್ರತಿ ವಾರ ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬಂದರೆ ಒಂದು 5-6 ಬಾರಿ ಮಾಡುವ ಹೊತ್ತಿಗೆ ಕೂದಲು ಮೊದಲು ಉದುರೋದು ನಿಲ್ಲತ್ತೆ, ಆಮೇಲೆ ಕೂದಲು ದೃಢವಾಗುತ್ತೆ, ಅದರ ಬುಡ ಎಲ್ಲವೂ ಕೂಡ ಗಟ್ಟಿಯಾಗುತ್ತೆ, ನಂತರದ ದಿವಸಗಳಲ್ಲಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ಯಾವ್ಯಾವ ಜಾಗದಲ್ಲಿ ಕೂದಲು ಆಗಲೇ ಉದುರಿ ಹೋಗಿ ಖಾಲಿಯಾಗಿರುತ್ತಲ್ಲ, ಆ ಜಾಗದಲ್ಲಿಯೂ ಕೂಡ ಬುಡ ಗಟ್ಟಿಯಾಗಿ ಮತ್ತೆ ಹೊಸ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ತುಂಬ ಸರಳವಾದದ್ದು, ಹೆಚ್ಚಿನ ಖರ್ಚು ವೆಚ್ಚ ಇಲ್ಲದೇ ಇರುವಂಥದ್ದು, ಯಾವ ಅಡ್ಡ ಪರಿಣಾಮವೂ ಇಲ್ಲ, ಯಾವ ಭಯವೂ ಇಲ್ಲ, ಎಲ್ಲರೂ ಮಾಡ್ಕೊಳ್ಬಹುದು. ಎಲ್ಲ ಭಾಗದಲ್ಲಿಯೂ ಎಲ್ರಿಗೂ ಸಿಕ್ಕುವಂತಹ ಸೊಪ್ಪು, ಈ ಸೊಪ್ಪನ್ನು ಉಪಯೋಗಿಸಿ ತಲೆಯ ಕೂದಲನ್ನು ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.